ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿಯಾಗಲಿ ಅನ್ನೋ ಅಭಿಯಾನ ಬೆಳಗಾವಿ ಭಾಗದಲ್ಲಿ ಜೋರಾಗಿ ನಡೀತಾ ಇದೆ. ಬೆಳಗಾವಿ ಭಾಗದಲ್ಲಿ ಸಹಕಾರ ಪರ ಅಭಿಯಾನ ಸ್ಟಾರ್ಟ್ ಆಗಿದೆ. ಸತೀಶ್ ಜಾರಕಿಹೊಳಿ ಪರ ಸತೀಶ್ ಅಭಿಮಾನಿಗಳಿಂದ ಬ್ಯಾಟಿಂಗ್ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ ಸತೀಶ್ ಬೆಂಬಲಿಗರು. ರಾಹುಲ್ ಗಾಂಧಿ ಅವರನ್ನ ಭೇಟಿ ಬೆನ್ನಲ್ಲಿ ಚರ್ಚೆ ಜೋರಾಗಿದೆ. ಸುಮಾರು 3-4 ಸಲ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಭೇಟಿ ಮಾಡಿ ಬಂದರು. ಅವರು ಒಬ್ಬರೇ ಹೋಗಿ ಭೇಟಿ ಮಾಡಿ ಬಂದ ನಂತರ ಈ ಚರ್ಚೆ ಜೋರಾಗಿ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಯಾವ ಕಾರಣಕ್ಕೋಸ್ಕರ ಹೈಕಮಾಂಡ್ ನಾಯಕರನ್ನ ಇಷ್ಟೊಂದು ಸಲ ಭೇಟಿ ಮಾಡ್ತಿದ್ದಾರೆ ಅನ್ನುವಂತಹ ಚರ್ಚೆ ಕುತೂಹಲ ಕೂಡ ಹೆಚ್ಚಾಗಿತ್ತು. ಇದಾದ ಬೆನ್ನಲ್ಲೇ ಈಗ ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಆಗಲಿ ಅನ್ನೋ ಕ್ಯಾಂಪೇನ್ ಜೋರಾಗಿ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಹಾಗೂ ಬೆಳಗಾವಿಯ ಕರೆಸ್ಪಾಂಡೆಂಟ್ ಶ್ರೀಕಾಂತ್ ಕುಕ್ಕಟ್ಟಿ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಇದು ಕೇವಲ ಅಭಿಮಾನಿಗಳ ಕ್ಯಾಂಪೇನ್ ಅಥವಾ ಸತೀಶ್ ಜಾರಕಿಹೊಳಿಗೆ ಏನಾದರೂ ಈ ಬಗ್ಗೆ ಸಿಗ್ನಲ್ ಸಿಕ್ಕಿದೆಯಾ? ನೋಡಿ ಸಭಾ, ಕಳೆದ ಹಲವು ದಿನಗಳಿಂದ ಏನಂತಂದರೆ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಏನಂತಂದರೆ ಸತೀಶ್ ಜಾರಕಿಹೊಳಿ CM ಆಗಬೇಕು ಅನ್ನೋ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದರು. ಇವತ್ತಿನಿಂದಲ್ಲ, ಬಹಳ ದಿನಗಳಿಂದಲೂ ಸಹ ಏನಂತಂದರೆ ಅಹಿಂದ ವರ್ಗದ ಪ್ರಭಾವಿ ನಾಯಕರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು CM ಆಗಬೇಕು ಅನ್ನೋ ಒಂದು ಅಭಿಲಾಷೆಯನ್ನು ಅಭಿಮಾನಿಗಳು ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ. ಆದರೆ ಇತ್ತೀಚೆಗೆ ಏನಂತಂದರೆ ಸತೀಶ್ ಜಾರಕಿಹೊಳಿ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಅದು ಏನಂತಂದರೆ ಅಭಿಮಾನಿಗಳಲ್ಲಿ ಮತ್ತಷ್ಟು ಏನಂತಂದರೆ ಸತೀಶ್ ಜಾರಕಿಹೊಳಿ ಅವರು CM ಆಗಬೇಕು ಅನ್ನೋ ಕನಸು ಏನಿದೆ ಅದು ಮತ್ತಷ್ಟು ಹಿಮ್ಮಡಿಗೊಂಡಿರುವಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಪರವಾಗಿ ಅವರ ಅಭಿಮಾನಿಗಳು ಈಗ ಬ್ಯಾಟಿಂಗ್ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿಯು ಸಹ ಭಾಳಷ್ಟು ದಿನಗಳಿಂದ ತಾವು CM ಆಗಬೇಕು ಅನ್ನೋ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ. ಹಾಗಾಗಿ ಸಹಜವಾಗಿ ಅಭಿಮಾನಿಗಳಿಗೆ ಈಗೊಂದು ಏನು ಆಸೆ ಹುಟ್ಟಿರುವಂಥದ್ದು, ಪ್ರಮುಖವಾಗಿ ಏನಂತಂದರೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಇದು ಏನಂತಂದರೆ ಏನು ಒಂದು ರೀತಿಯಲ್ಲಿ ರಾಜಕೀಯ ಏನು ಲೆಕ್ಕಾಚಾರ ಏನಿದೆ ಅದು ಏನಂತಂದರೆ ಕೈ ಹಿಡಿದಿದ್ದೇ ಆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಈ ರಾಜ್ಯದ CM ಆಗ್ತಾರೆ ಅನ್ನೋ ಒಂದು ಚರ್ಚೆ ಏನಿದೆ ಅದಕ್ಕೆ ಪೂರಕವಾಗಿ ಏನಂತಂದರೆ ಅಭಿಮಾನಿಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನು ಪ್ರಾರಂಭ ಮಾಡಿರುವಂಥದ್ದು. ಪ್ರಮುಖವಾಗಿ ಏನಂತಂದರೆ ಮುಂದಿನ CM ಸತೀಶ್ ಜಾರಕಿಹೊಳಿ ಅನ್ನೋ ಒಂದು ಸ್ಟೇಟಸನ್ನು ಇಡ್ತಾ ಇದ್ದಾರೆ. ಅದರ ಜೊತೆಗೆ ಏನಂತಂದರೆ ವಿವಿಧ ಪತ್ರಿಕೆಗಳಲ್ಲೂ ಸಹ ಈಗ ಜಾಹೀರಾತನ್ನು ನೀಡ್ತಾ ಇರುವಂಥದ್ದು. ಒಟ್ಟಾರೆ ಏನಂತಂದರೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ CM ಆಗಬೇಕು ಅನ್ನೋದು ಅಭಿಯಾನ ಏನಿದೆ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಭಾಳಷ್ಟು ಹೆಚ್ಚು ಏನಂತಂದರೆ ಪ್ರಚಾರವನ್ನು ಪಡೀತಾ ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.